Hello everyone, I am Dr. Sushma El Biradar. Welcome to my spoken English class. Today, let us learn how to greet. Greeting is something friendly or polite that you say or do when you meet someone. Let me put it in simple words greeting is the starting word, sentence, or phrase you use when you meet someone. It depends on the situation. Greeting, Andre. ಸಂಭಾಷಣೆ ಪ್ರಾರಂಭ ಮಾಡುವ ಮೊದಲು ನೀವು ಬಳಸುವ ಮೊದಲನೆಯ ಪದ ಅಥವಾ ವಾಕ್ಯ ಇದು ಸಂದರ್ಭಕ್ಕೆ ತಕ್ಕಂಗೆ ಬದಲಾವಣೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಇನ್ ಇನ್ಫಾರ್ಮಲ್ ಸಿಚುವೇಷನ್ ಇನ್ಫಾರ್ಮಲ್ ಸಿಚುವೇಷನ್ ಮೀನ್ಸ್ ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಆ್ಯಂಡ್ ನೇಬರ್ಸ್ ಆವಾಗ ಈ ಪದಗಳನ್ನು ಬಳಸ್ತೀರ ಹಾಯ್ ಹೇ ವಾಟ್ಸ್ಯಾಪ್ ವಾಟ್ಸ್ ಹ್ಯಾಪ್ನಿಂಗ್ ವಾಟ್ಸ್ ನ್ಯೂ ಇದಕ್ಕೆ ಯಾವ ಥರ ರೆಸ್ಪಾನ್ಸನ್ನು ಕೊಡಬೇಕು ಉತ್ತರವನ್ನು ಕೊಡಬೇಕು ಲೆಟಸ್ ಸಿ ದ ರೆಸ್ಪಾನ್ಸಸ್ ಫ ಹೈ ಯು ಸೇ ಹೈ ಫಾರ್ ಹೇ ಯು ಸೇ ಹೈ ಆರ್ ಹೇ ಫಾರ್ ವಾಟ್ಸಪ್ ವಾಟ್ಸ್ ನತ್ ವಾಟ್ಸ್ ಹ್ಯಾಪ್ನಿಂಗ್ ವಾಟ್ಸ್ ನ್ಯೂಗೆ ನಥಿಂಗ್ ಮಚ್ ಅಂತ ಬಳಸ್ತೀವಿ So, next situation is formal situation. Now, in days to come, I will do a video on informal and formal communication. So, formal communication means when you are talking in a meeting, conference, seminars, job interviews, and classes, you use these words. For example, good morning, good afternoon, good evening. ಇದಕ್ಕೆ ರೆಸ್ಪಾನ್ಸ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅಂಡ್ ಗುಡ್ ಈವನಿಂಗ್ ಓಕೆ ನೆಕ್ಸ್ಟ್ ಹೌ ಡು ಯು ಡು ಆರ್ ಪ್ಲೀಸ್ಡ್ ಟು ಮೀಟ್ ಯು ಆರ್ ಗ್ಲಾಡ್ ಟು ಮೀಟ್ ಯು ಒಂದು ತಿಂಗ ನ ವರ್ತ ಮಾಡ್ಕೊಬೇಕು ಹೌ ಡು ಯು ಡು ಇಸ್ ನಾಟ್ ಅ ಕ್ವೆಶ್ಚನ್ ಹಿಯರ್ ಹೌ ಡು ಯು ಡು ಮೀನ್ಸ್ ಇಟ್ ಇಸ್ ಲೈಕ್ ಟೆಲ್ಲಿಂಗ್ ಹಲೋ ಇದಕ್ಕೆ ರೆಸ್ಪಾನ್ಸ್ ಪ್ಲೀಸ್ಡ್ ಆರ್ ಗ್ಲಾಡ್ ಟು ಮೀಟ್ ಯು ಟೂ ಅಥವಾ ದ ಪ್ಲೆಜರ್ ಈಸ್ ಮೈನ್ ಅಂತ ಹೇಳಬಹುದು ನೈಸ್ ಮೀಟಿಂಗ್ ಯುಗೆ ನೈಸ್ ಟು ಮೀಟ್ ಯು ಟು ಅಂತ ಕೂಡ ಬಳಸಬಹುದು ನಾವು ದೇ ಲಾಸ್ಕ್ ಯು ಹೌ ಆರ್ ಯು ಸೊ ಹೌ ಟು ರೆಸ್ಪಾಂಡ್ ಐ ಆಮ್ ಗುಡ್ ಫೈನ್ ಗ್ರೇಟ್ ಥ್ಯಾಂಕ್ಸ್ ಸೊ ಈ ಮೂರು ಪದಗಳಲ್ಲಿ ಯಾವುದಾದ್ರೂ ಒಂದು ಶಬ್ದವನ್ನು ಬಳಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ಬೋದು ಈಗ ನಾವು ಅವ್ರು ಕೇಳಬೇಕಲ್ವಾ ಅವ್ರು ಹೌ ಆರ್ ಯು ಅಂತ ಕೇಳಿದಾಗ ಆ್ಯಂಡ್ ಯು ಅಥವಾ ಹೌ ಆರ್ ಯು ಅಂತ ಕೂಡ ಬಳಸ್ಕೋಬಹುದು ನಾವು ಮೋರ್ ಥಿಂಗ್ ಹೆಲೋ ಹೆಲೋ ದೇರ್ ಹೆಲೋ ಈಸ್ ಅ ಸೆಮಿ ಫಾರ್ಮಲ್ ಗ್ರೀಟಿಂಗ್ ಅದನ್ನು ನಾವು ಫಾರ್ಮಲ್ ಸಿಚುವೇಶನಲ್ಲೂ ಬಳಸ್ಬೋದು ಇನ್ಫಾರ್ಮಲಲ್ಲೂ ಕೂಡ ಬಳಸ್ಬಹುದು ಇಟ್ ಡಿಪೆಂಡ್ಸ್ ಆನ್ ಅವರ್ ರಿಲೇಷನ್ಶಿಪ್ ಕಾನ್ಫರೆನ್ಸಲ್ಲಿ ಹಲೋ ಎವ್ರಿ ಬಡಿ ಅಂತ ಕೂಡ ನಾವು ಸ್ಟಾರ್ಟ್ ಮಾಡಬಹುದು now let us see a conversation i am going to do here two informal conversation and one formal conversation now the conversation is taking place between vijay and raksha vijay heltane hello how are you raksha pretty well thanks and you vijay says i am fine thanks next conversation again between vijay and raksha hello ಹೌಸ್ ಎವ್ರಿಥಿಂಗ್ ಏನು ಸಮಾಚಾರ ರಕ್ಷಾ ಫೈನ್ ಥ್ಯಾಂಕ್ಸ್ ಹೌ ಅಬೌಟ್ ಯು ನಿಂದೇನು ಸಮಾಚಾರ ವಿಜಯ್ ಜಸ್ಟ್ ಫೈನ್ ವಾಟ್ಸ್ ನ್ಯೂ ಏನಾಗ್ತಾ ಇದೆ ಜೀವನದಲ್ಲಿ ಹೊಸದು ರಕ್ಷಾ ಸೇಸ್ ನಥಿಂಗ್ ಮಚ್ ಸೊ ದೇ ಆರ್ ಇನ್ಫಾರ್ಮಲ್ ಕಾನ್ವರ್ಸೇಷನ್ ನಾವು ಕಮ್ಮಿಂಗ್ ಟು ಫಾರ್ಮಲ್ ಕಾನ್ವರ್ಸೇಷನ್ ದ ಕಾನ್ವರ್ಸೇಷನ್ ಈಸ್ ಬಿ ಇನ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಸ್ಟೂಡೆಂಟ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಮ್ಯಾಮ್ ಹೌ ಆರ್ ಯು ಟುಡೇ

ಸೊ ಇದನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಕಾನ್ವರ್ಸೇಷನ್ನಲ್ಲಿ ಬಳಸ್ತಾ ಹೋದರೆ ನಾವು ಇದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋಕೆ ಸಾಧ್ಯತೆ ಇದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರ ಅಂತ ಭಾವಿಸ್ತಾ ಐಮ್ಗೊಂಡು ಎಂಡ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಹ್ಯಾವ್ ಎನಿ ಕಮೆಂಟ್ಸ್ ಯು ಲಿವ್ ಇನ್ ದ ಕಮೆಂಟ್ ಬಾಕ್ಸ್